ಅಲ್ಲ ನಾವ್ ಏನ್ ಗೊತ್ತಾ, ಮೊದ್ಲ ಈಗ ನೀವು ರಿಯಲ್ ಆಗಿ ಹೇಳ್ರಿ, ಹೆಂಗಿತ್ತು ಫಸ್ಟ್ ಗಿಡ? ಗಿಡ ಫುಲ್ ನಮ್ ವೈಟ್ ಬಂದ್ಬಿಟ್ಟಿದ್ವು, ವೈಟ್ ವೈಟ್ ಬಂದಿದ್ವು, ವೈಟ್ ಬಂದಿದ್ ನೀವು ಔಷಧಿ ಕೊಟ್ಟಲ್ಲ ಅದನ್ನ ಬುಡ್ಬಿಡಿಕೆ ಹಾಕ್ಸಿದೆ. ಬುಡ್ಬಿಡಿಕೆ ಹಾಕ್ಸಿದ್ದಂಗೆ ಗಿಡ ಒಂದ್ ವಾರ ನಮ್ಗೆ ಏನ್ ಕಾಣ್ಲಿಲ್ಲ. ವಾರದ ಮೇಲೆ ಗಿಡ ಪಿಕಪ್ ಆಯ್ತು. ನೀವು ಫ್ರೇಮ್ ಮಾಡ ಕೊಟ್ಟಿರಲ್ಲ, ಅದೊಂದ್ಸರಿ ಫ್ರೇಮ್ ಮಾಡಿದೆ, ಅಲ್ಲಿಗೆ ಸ್ವಲ್ಪ ಮುಕ್ಕಾಲು ತೇರ್ಕಂತು ಮೊನ್ನೆ ಒಂದ್ಸರಿ ಫ್ರೇಮ್ ಮಾಡಿದೆ, ಅದಕ್ಕೆ ಗಿಡ ಫುಲ್ ಒಂದ್ ಮಟ್ಟಿಗೆ ಬಂದ್ಬಿಟ್ಟಿದೆ. ಈಗ ಒಂದ್ ಗಿಡದಾಗೆ 150 ಮಗ್ ಐತೆ, ಒಂದ್ ಗಿಡದಲ್ಲಿ 150 ಮಗ್ ಐತೆ. ಆ ಮಗ್ ಒಂದು ಇವಾಗ ನಮ್ಗೆ ನಮ್ಗೊಂದ್ ಸುತ್ತ ಫ್ರೇಮ್ ಮಾಡ್ಬಿಟ್ರೆ ಅದಕ್ಕೂ ಡೆವಲಪ್ ಆಗುತ್ತೆ. ಈಗ ಮೊದ್ಲು 10-15 KG ಬರುವ, ಈಗ 30 KG ಮೇಲೆ ಬರ್ತದೆ. 100% ಬರ್ತದೆ ಅಂದ್ರೆ ನಂಬಿಕೆ ಇದೆ ನಿಮ್ಗೆ? ನಂಬಿಕೆ ಬೇರೆಯವ್ರಿಗೆ ಹೇಳ್ಬೋದು ನಾವ್ ಹಿಂಗ ಹೇಳ್ರಿ. ನಾನು ಹೇಳ್ತೇನೆ, ಕೆಲವೊಂದು ನಮ್ಮ ಹುಡುಗರುಗಳ ಎಲ್ಲಾರ್ಗು ಹೇಳ್ತಾ ಇದ್ದೀನಿ, ನೀವೇ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ. ಬೇರೆದ ಗೊಬ್ಬರಕ್ಕೂ ನಮ್ದಕ್ಕೂ ಔಷಧ ಗೊಬ್ಬರ ಏನ್ ಡಿಫ್ರೆನ್ಸ್? ನಾವು ಮಾಮೂಲಿ ಗೌರ್ಮೆಂಟ್ ಔಷಧಿ ಗೊಬ್ಬರ ಹಾಕಿದ್ರೆ ಭೂಮಿ ಗಟ್ಟಿ ಬಂದು ಬೇರೆ ಹಾಕ್ಬಾರ್ದಲ್ಲ. ನಿಮ್ಮ ಔಷಧಿ ಒಳಗೆ ಭೂಮಿ ಉಸಿ ಕೊಡ್ತೈತೆ, ಭೂಮಿ ಲೂಸ್ ಆಗುತ್ತೆ, ಗಿಡ ಒಳ್ಳೆ ಡೆವಲಪ್ ಆಗ್ತದೆ, ನಮ್ಗೆ ಗಿಡ ನಮ್ಗೆ 15 CGs ನಮ್ ಗಿಡ ನಂಗೆ ಡೆವಲಪ್ ಇಲ್ಲ. ಎಲ್ಲ ಒಂಥರ ಗಿಡ ಚೆನ್ನಾಗಿ ಗಿಡ ಚೆನ್ನಾಗಿದೆ. ಇವೆಲ್ಲ ಮಗ್ಗು ಇವೆಲ್ಲ ಬಂದ ಮತ್ತೆ ಪ್ರತಿ ಒಂದ್ ಗಿಡ ಮಗ್ಗು ಇತ್ತೀಗ ಇದೆಲ್ಲ ಮಗ್ ಚೆನ್ನಾಗಿ ಬಂದ. ಆ ಕಡೆ ಎಲ್ಲ ಕೆಂಪಾಗ್ಬಿಟ್ಟಿದ್ವು, ಆ ಕಡೆ ಕೆಂಪಾಗ ಇಲ್ಲು ಹಾಕಿದ್ವು ನೋಡಿ. ಅದಕ್ಕೆ ಈಗ ಎಲ್ಲ ನಾಳೆ ಎಲ್ಲ ಇದು ಬರ್ತಾ ಇದ್ದು ಒಂದ್ 10 ಆಗಿತ್ತು, ಇದಕ್ಕೆ ಹಾಕ್ಬಿಡ್ಬೇಕು. ಎಲ್ಲ ರೈತರಿಗೆ ಹೇಳ್ಬೋದು ನಾವು, ಹೇಳ್ರಿ. ನಾನು ಹೇಳ್ತೇನೆ, ನಮ್ಮೂರಾಗ ಇಬ್ರು ರೆಡಿ ಮಾಡಿದ್ದೀನಿ. ಇವಾಗ ಪುಟ್ಟಪ್ಪ ರೆಡಿ ಆಗ್ಯಾವನೆ, ಅಲ್ಲಿ ಪಕ್ಕದಾಗ ಸತ್ತಿ ಅವರೆಲ್ಲ ರೆಡಿ ಆಗ್ಯಾವ್ರೆ. ನಾವು ಆಗ್ಬೇಕು ಅಂತ ಇಷ್ಟು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನೀವು ಬೇಸಾಯ? ನಾವು ಈ ಕನಕಾಂಬರ ಒಂದ್ ವರ್ಷದಿಂದ ಮಾಡ್ತಿದ್ವಿ. ಒಂದ್ ವರ್ಷದಿಂದ ನಾ ಇನ್ನ ಇದುವೇ ಹೊಸ ರಿಕಾಸಿ ಆಲ್ರೆಡಿ ಮಾಡಿದ್ರು. ಇವಾಗ ನಮ್ಗೆ ಇದ್ರ ಅನುಭವ ಇವಾಗ ಸಿಕ್ಕೈತೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಚೆನ್ನಾಗಿದೆ ಮತ್ತೆ ನಿಮ್ಮ ಔಷಧಿ ಕೆಲಸ ಮಾಡುತ್ತೆ, ಕೆಲಸ ಮಾಡಿ ಭೂಮಿ ಉಷಿ ಕೊಡ್ತೈತೆ ನಮ್ಗೆ. ಇವು ಮಾಮೂಲಿ ಇದಾಗೋಳ್ಳವೆಲ್ಲ ಭೂಮಿ ಗಟ್ಟಿ ಬರ್ತದೆ, ಅದ್ರಲ್ಲಿ ಎಲೆ ಎಲ್ಲ ಅಗಲ ಬರ್ತೈತೆ, ಎಲೆ ಅಗಲ ಬರ್ತೈತೆ, ಮುಡ್ ರೋಟ್ ಬರುತ್ತೆ, ಮತ್ತೆ ನೀಲಿ ಕಲರ್ ರೋಟ್ ಬರುತ್ತೆ, ಎಲ್ಲ ಓಟ ಬರುತ್ತೆ. ಬೇರೆಯವ್ರಿಗೂ ಹೇಳ್ಬೋದು ಮತ್ತೆ, ಹೇಳ್ರಿ. ಎಲ್ಲ ಲಾವಡ್ ಕೆಲಸ ಮಾಡ್ತೈತೆ, ಅದು ಚೆನ್ನಾಗಿದೆ ಮತ್ತೆ. ಗಿಡ ಅರ್ಜೆಂಟ್ಗಿಲ್ಲ, ಅರ್ಜೆಂಟ್.